ಗಂಡಸರೇ ಇಲ್ಲದಿರುವ ಈ ಊರಿನಲ್ಲಿ ಹೆಂಗಸರು ತುಂಬು ಗರ್ಭಿಣಿಯಾಗುತ್ತಾರೆ ಇದು ಹೇಗೆ ಸಾಧ್ಯ ಗೊತ್ತಾ ಈ ಇಂಟರೆಸ್ಟಿಂಗ್ ಮಾಹಿತಿಯನ್ನ ನೋಡುವ ಮುನ್ನ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರತಿ ವಿಡಿಯೋದ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ನ ಮರೆಯದೆ ಕ್ಲಿಕ್ ಮಾಡಿ ಪ್ರಪಂಚದಲ್ಲಿ ಬರೀ ಹೆಂಗಸರೇ ಇರುವ ಹಳ್ಳಿಗಳು ಸಾಕಷ್ಟಿವೆ ಕುತೂಹಲದ ಸಂಗತಿ ಏನಂದ್ರೆ ಗಂಡಸರಿಗಿಂತ ಹೆಂಗಸರೇ ಜಾಸ್ತಿ ಜನಸಂಖ್ಯೆ ಹೊಂದಿರುವ ಹಲವಾರು ಊರುಗಳಿವೆ ಕೀನ್ಯಾ ದೇಶದಲ್ಲಿ ಉಮೋಜೋ ಎಂಬ ವಿಚಿತ್ರವಾದ ಹಳ್ಳಿ ಇದೆ ಈ ಹಳ್ಳಿಯಲ್ಲಿ ನೀವು ಕೇವಲ ಸುಂದರವಾದ ಹುಡುಗಿಯರನ್ನಷ್ಟೇ ನೋಡಲು ಸಾಧ್ಯ ಒಬ್ಬ ಗಂಡಸು ಕೂಡ ಈ ಗ್ರಾಮದಲ್ಲಿ ಕಾಣಸಿಗುವುದೇ ಇಲ್ಲ ಉಮೋಜೋ ಎಂಬ ಈ ಗ್ರಾಮದಲ್ಲಿ ಗಂಡಸರನ್ನೇ ನಿಷೇಧಿಸಲಾಗಿದೆ ಕಳೆದ 27 ವರ್ಷಗಳಿಂದ ಊರಿನಲ್ಲಿ ಕೇವಲ ಹೆಂಗಸರಷ್ಟೇ ವಾಸ ಮಾಡುತ್ತಾ ಇದ್ದಾರೆ ಗ್ರಾಮಕ್ಕೆ ಕಾಲಿಡುತ್ತಲೇ ನಿಮಗೆ ಒಂದು ದೊಡ್ಡದಾದ ಬೋರ್ಡ್ ಕಾಣಿಸುತ್ತೆ ಆ ಬೋರ್ಡ್ನಲ್ಲಿ ಪುರುಷರಿಗೆ ಈ ಗ್ರಾಮಕ್ಕೆ ಅವಕಾಶ ಇಲ್ಲ ಎಂಬುದಾಗಿ ದೊಡ್ಡದಾಗಿ ಕಪ್ಪು ಅಕ್ಷರದಲ್ಲಿ ಬರೆಯಲಾಗಿದೆ ಆಶ್ಚರ್ಯಕರ ಸಂಗತಿ ಏನಂದ್ರೆ ಪುರುಷರೇ ವಾಸ ಮಾಡದ ಈ ಗ್ರಾಮದಲ್ಲಿ ಹೆಂಗಸರು ಪ್ರತಿ ವರ್ಷ ಗರ್ಭಿಣಿಯಾಗುತ್ತಾರೆ 27 ವರ್ಷಗಳ ಹಿಂದೆ ಕೇವಲ 15 ಜನ ಇದ್ದ ಈ ಗ್ರಾಮದಲ್ಲಿ ಇದೀಗ 150 ಜನ ಮಹಿಳೆಯರು ಇದ್ದಾರೆ 1990ನೇ ಇಸವಿಯಲ್ಲಿ ಬ್ರಿಟಿಷರು ಕೀನ್ಯಾ ದೇಶದ ಮಹಿಳೆಯರ ಮೇಲೆ ದೌರ್ಜನ್ಯವನ್ನ ಎಸಗ್ತಾ ಇದ್ರು ಇದರಿಂದ ಬೇಸತ್ತ 15 ಜನ ಕೀನ್ಯಾ ಮಹಿಳೆಯರು ತಮ್ಮದೇ ಆದ ಸ್ವಂತ ಗ್ರಾಮವನ್ನ ಕಟ್ಟುತ್ತಾರೆ ಹಾಗೂ ಗ್ರಾಮಕ್ಕೆ ಪುರುಷರು ಬರದಂತೆ ನಿಷೇಧವನ್ನ ಹೇರಿದ್ದಾರೆ 27 ವರ್ಷಗಳಿಂದ ಪುರುಷರು ಇಲ್ಲದೆ ಸ್ವತಂತ್ರವಾಗಿ ಈ ಮಹಿಳೆಯರು ಜೀವನವನ್ನ ನಡೆಸ್ತಾ ಇದ್ದಾರೆ ಈಗ ನಿಮಗೆ ಕಾಡುವ ಪ್ರಶ್ನೆ ಏನಂದ್ರೆ ಪುರುಷರಿಲ್ಲದೆ ಗ್ರಾಮದಲ್ಲಿ ಮಕ್ಕಳು ಹುಟ್ಟೋದು ಹೇಗೆ ಅಂತ ಮನುಷ್ಯ ಅಂದ ಮೇಲೆ ಅವನಿಗೆ ಆಸೆಗಳು ಇದ್ದೇ ಇರುತ್ತೆ ದೇಹ ಹಾಗೂ ಮನಸ್ಸಿನ ಸುಖ ಇಲ್ಲದೆ ಮನುಷ್ಯ ಬದುಕಲಾರ ಉಮೋಜೋ ಗ್ರಾಮದ ಹೆಂಗಸರು ಗಂಡಸರ ಜೊತೆ ಸಂಪರ್ಕ ಬೆಳೆಸಬೇಕೆಂದರೆ ಬೇರೆ ಊರಿಗೆ ಹೋಗುತ್ತಾರೆ ಬೇರೆ ಊರಿಗೆ ಹೋದ ಫಲವಾಗಿ ಗರ್ಭಿಣಿಯಾಗುತ್ತಾರೆ ಬೇರೆ ಊರಿಗೆ ಹೋದ ಮಹಿಳೆಯರು ಸ್ವಲ್ಪ ದಿನಗಳ ನಂತರ ಮತ್ತೆ ಉಮೋಜಾ ಊರಿಗೆ ವಾಪಸ್ ಬರ್ತಾರೆ ಬೇರೆ ಊರಿನ ಹೆಂಗಸರಿಗೆ ಸಹ ಈ ಊರಿನ ಬಾಗಿಲು ಯಾವಾಗಲೂ ತೆರೆದಿರುತ್ತೆ ಗಂಡಸರಿಂದ ದೌರ್ಜನ್ಯಕ್ಕೆ ಒಳಗಾದ ಹೆಂಗಸರು ಕೂಡ ಈ ಊರಿಗೆ ಬಂದು ವಾಸಿಸುವ ಅವಕಾಶವಿರುತ್ತೆ ಉಮೋಜಾ ಎಂಬ ಊರಿನ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಊರಿನಲ್ಲಿ ಹಾಸ್ಪಿಟಲ್ ಶಾಲೆ ಹೀಗೆ ಎಲ್ಲ ಸುವ್ಯವಸ್ಥೆಗಳಿವೆ ಈ ಗ್ರಾಮದಲ್ಲಿ ಸಂಬೂರು ಎನ್ನುವ ನ್ಯಾಷನಲ್ ಪಾರ್ಕ್ ಕೂಡ ಇದೆ ದಿನಕ್ಕೆ 100 ಪ್ರವಾಸಿಗರು ಪಾರ್ಕ್ನಲ್ಲಿರುವ ಪ್ರಾಣಿ ಪಕ್ಷಿಗಳನ್ನು ನೋಡೋದಕ್ಕೆ ಈ ಊರಿಗೆ ಬರುತ್ತಾರೆ ಊರಿನ ಹೆಂಗಸರನ್ನು ನೋಡಲು 1000 ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಾರೆ ಊರಿನ ಹೆಂಗಸರು ಪ್ರವಾಸಿಗರ ಹತ್ತಿರ ಪ್ರವೇಶ ಶುಲ್ಕದ ಹಣವನ್ನು ತೆಗೆದುಕೊಳ್ತಾರೆ ಈ ಊರಿಗೆ ಪ್ರವಾಸಿಗರಾಗಿ ಭೇಟಿ ಕೊಡುವ ಅನುಮತಿ ಇದೆ ಇದು ಇವತ್ತಿನ ಮಾಹಿತಿ ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರತಿ ವಿಡಿಯೋದ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ನ ಮರೆಯದೆ ಕ್ಲಿಕ್ ಮಾಡಿ